ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೂರ್ಯನು ಇಲ್ಲದೆ ಹಗಲು ಇರಲು ಸಾಧ್ಯವೇ ಇಲ್ಲ, ದೀಪವಿಲ್ಲದೆ ಬೆಳಕು ಇರಲು ಸಾಧ್ಯವೇ ಇಲ್ಲ, ಪುಷ್ಪವಿಲ್ಲದೆ ಸುವಾಸನೆಯನ್ನು ಅರಿಯಲು ಸಾಧ್ಯವೇ ಇಲ್ಲ, ಪರಮಾತ್ಮನಿಲ್ಲದೆ ಪರಿಶುದ್ಧವಾದುದನ್ನು ಕಾಣಲು ಸಾಧ್ಯವೇ ಇಲ್ಲ. ಪರವಸ್ತುವಾದ ಪರಿಶುದ್ಧನಾದ ಶಿವನಿಂದ ಲಿಂಗ ಗೋಚರಿಸಿತು. ಲಿಂಗ ಬೇರೆಯಲ್ಲ, ಶಿವ ಬೇರೆಯಲ್ಲ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪರಿಶುದ್ಧ ಗೃಹದೊಳಗಿದ್ದು ತಿರಿವನೇ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷಿಯಾಗಲರಸುವನೆ ಕೆರೆಯುದಕವ. ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೆ ನಿಮ್ಮ ಭಕ್ತನು. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ತನ್ನನ್ನು ಸ್ಪರ್ಶಿಸಿದ ಲೋಹವನ್ನೆಲ್ಲ ಚಿನ್ನವಾಗಿಸುವ ಸ್ಪರ್ಶ ಶಿಲೆಯಿಂದ ಮಾಡಿದ, ಮನೆಯಲ್ಲಿದ್ದು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಾನೆಯೇ, ತೊರೆಯ ಒಳಗೆ ಇರುವವನು ಬಾಯಾರಿಕೆಯಾಗಲು ಕೆರೆಯ ನೀರನ್ನು ಹುಡುಕುತ್ತಾನೆಯೇ, ಮಂಗಳಕರವಾದ ಲಿಂಗವು ಶರೀರದ ಮೇಲೆ ಇದ್ದು ಬೇರೆ ಲಿಂಗಗಳನ್ನು ನಿಮ್ಮ ಭಕ್ತನು ನೆನೆಯುತ್ತಾನೆಯೇ. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಲಘು ಗುರುವಪ್ಪನೇ, ಗುರು ಲಘುವಪ್ಪನೇ, ಆಗದಾಗದು. ಗುರು ಗುರುವೇ, ಲಘು ಲಘುವೇ. ಶ್ರೀ ಗುರು ಲಘು ವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಅಲ್ಪನಾದ ವ್ಯಕ್ತಿ ಗುರುವಾಗಲು ಸಾಧ್ಯವೇ? ಗುರು ಗುರುವೇ, ಲಘು ಲಘುವೇ. ಶ್ರೇಷ್ಠನಾದ ಗುರು ಹಗುರವಾದ ವರ್ತನೆಯಲ್ಲಿ ನಡೆದುಕೊಂಡರೆ ಅದು ಆಚಾರಕ್ಕೆ ವಿರುದ್ಧವಾದದ್ದು. ಶ್ರೇಷ್ಠವಾದ ಗುರು ಲಿಂಗ ಜಂಗಮ ಪ್ರಸಾದವನ್ನು ಲಘುವನ್ನಾಗಿ ಮಾಡಿ ಅವನೇ ಲಘುವಾಗುತ್ತಾನೆ. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ.